फ्रेंड्स नानिवत कन्नड हीरेकाय पल्यवन्नु माड्ता इद्देने तुम्बा टेस्ट आगि तुम्बा सिंपल आगि इदन्नु नावु माड्कोबहुदु तुम्बा बेगने कूड इदन्नु माड्लिक्के आगुत्तदे तुम्बा रुचियागिरुत्तदे इदु कन्नड हीरेकाय ಈ ತರ ಇದೆ ಇದರಿಂದ ನಾನು ಈಗ ಪಲ್ಯವನ್ನು ಮಾಡ್ತೇನೆ ಮೊದಲಿಗೆ ಇದರ ಸಿಪ್ಪೆಯನ್ನು ಮೇಲ್ಗಡೆ ಇರುವ ಸಿಪ್ಪೆಯನ್ನು ನಾವು ತೆಗಿಬೇಕು ನೋಡಿ ಈ ತರ ಮಾಡಿ ತೆಗೆದ್ರೆ ಸಾಕು ನೋಡಿ ಇಷ್ಟು ತೆಗೆದ್ರೆ ಸಾಕಾಗ್ತದೆ ಇದರ ಮೇಲ್ಗಡೆ ಇರುವ ತೆಳು ಸಿಪ್ಪೆಯನ್ನು ತೆಗೆದಾಯಿತು ಈಗ ನಾನು ಇದನ್ನು ತೊಳಿತೇನೆ ಕಟ್ ಮಾಡಿ ಆದಮೇಲೆ ಇದನ್ನು ನಾವು ತೊಳಿಬಾರದು ಮೊದಲೇ ತೊಳಿಬೇಕು ನೋಡಿ ಒಳಗಡೆ ಈ ತರ ಇದೆ ಇದು ಎಳೆತಾದ್ರೆ ಇದರ ಬೀಜವನ್ನು ತೆಗಿಬೇಕು ಅಂತ ಇಲ್ಲ ನಾನು ಈಗ ಬೀಜ ಸಮೇತ ಇದನ್ನು ಕಟ್ ಮಾಡ್ತೇನೆ ಇದು ತುಂಬಾ ಸಾಫ್ಟ್ ಬೇಯುವಾಗ ತುಂಬಾ ನೀರು ಬಿಡುತ್ತದೆ ಅದಕ್ಕಾಗಿ ನಾವು ಇದಕ್ಕೆ ಏನು ನೀರನ್ನು ಹಾಕಬೇಕು ಅಂತ ಇಲ್ಲ ಈಗ ಇದನ್ನು ನಾನು ಸಪೂರವಾಗಿ ಕಟ್ ಮಾಡ್ತೇನೆ ನೋಡಿ ಈ ತರ ನಾನು ಕಟ್ ಮಾಡಿಕೊಂಡೆ ಎಲ್ಲವನ್ನ ಈಗ ನಾನು ಇದೆ ರೀತಿ ಕಟ್ ಮಾಡ್ತೇನೆ ಇದೆಲ್ಲವನ್ನ ಈಗ ನನಗೆ ಕಟ್ ಮಾಡಿ ಆಯ್ತು ನಾನು ಈಗ ಇದನ್ನು ಸ್ವಲ್ಪ ಬೀಸ್ತೇನೆ ಅಂದ್ರೆ ಇದರಲ್ಲಿ ತುಂಬಾ ನೀರು ಬಿಡುತ್ತದೆ ಆ ನೀರನ್ನು ಬೀಸಿ ಸ್ವಲ್ಪ ನಾನು ತೆಗಿತೇನೆ ಈಗ ಇದನ್ನು ನಾನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ಲೋ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಇಡ್ತೇನೆ ನಾನೀಗ ಬೇಯಿಸಲಿಕ್ಕಿಟ್ಟ ಹೀರೆಕಾಯಿಯಿಂದ ತುಂಬ ನೀರು ಬಂದಿದೆ ನೋಡಿ ಇದರಲ್ಲಿ ಜಾಸ್ತಿ ನೀರು ಬಿಡುತ್ತದೆ ನಮಗೆ ತೆಳುವಾಗಿ ಪಲ್ಯ ಮಾಡಬೇಕಿದ್ರೆ ನಾವು ಈ ತರ ಬೇಯಿಸಬೇಕು ಅಂತಿಲ್ಲ ನಾನು ಸ್ವಲ್ಪ ಸುಕ್ಕ ತರ ಪಲ್ಯವನ್ನು ಮಾಡ್ತೇನೆ ಅದಕ್ಕಾಗಿ ನಾನು ಮೊದಲಿಗೆ ಇದನ್ನು ಬೇಯಿಸಿದೆ ಈಗ ಇದು ಸಾಕು ನೋಡಿ ತುಂಬ ನೀರು ಬಿಟ್ಟಿದೆ ನೋಡಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕು ಈಗ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ನಾನು ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತೇನೆ ಈಗ ಈ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾನು ಇದಕ್ಕೆ 6 ಬೆಳ್ಳುಳ್ಳಿ ಹಸಿರನ್ನು ಹಾಕ್ತೇನೆ 2 ಕಾಯಿಮೆಣಸನ್ನು ಹಾಕ್ತೇನೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ ಈಗ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದು ಫ್ರೈ ಮಾಡಿದ್ದು ಸಾಕು ಈಗ ನಾನು ಬೇಯಿಸಿಟ್ಟಂತ ಕನ್ನಡ ಹೀರೆಕಾಯಿಯನ್ನು ಹಾಕ್ತೇನೆ ಈಗ ನಾವು ರುಚಿ ನೋಡ್ಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬಹುದು ಸ್ವಲ್ಪನೇ ಸ್ವಲ್ಪ ಹಾಕ್ತೇನೆ ಯಾಕೆಂದ್ರೆ ಮೊದಲೇ ನಾನು ಹಾಕಿದ್ದೆ ಈಗ ನಾನು ಸ್ವಲ್ಪ ಹಾಕ್ತೇನೆ ಈಗ ನಾನು ಇದಕ್ಕೆ 1/2 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತೇನೆ ಈಗ ತೆಂಗಿನಕಾಯಿ ಹಾಕಿ ಆದ್ಮೇಲೆ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಈ ಪಲ್ಯ ಸ್ವಲ್ಪ ಸಿಹಿಯಾಗಿರ್ತದೆ ಅಂದ್ರೆ ಈ ಕನ್ನಡ ಹೀರೆಕಾಯಿ ಸ್ವಲ್ಪ ಸಿಹಿ ತುಂಬಾ ಟೇಸ್ಟ್ ಕೂಡ ಈಗ ಇದು ತುಂಬಾ ಅಪರೂಪ ಈ ಕನ್ನಡ ಹೀರೆಕಾಯಿ ಸಿಗುವುದು ಕೆಲವೊಮ್ಮೆ ಮಾತ್ರ ಸಿಗ್ತದೆ ನಮ್ಮ ಮನೆಯಲ್ಲಿ ಇದು ಆದ್ದು ನಮಗೆ ಒಂದು 3 ಸಿಕ್ಕಿತ್ತು ಅದನ್ನ ಈಗ ನಾನು ಪಲ್ಯ ಮಾಡಿದೆ ಹೀರೆಕಾಯಿಯನ್ನು ನಾವು ಮೊದಲೇ ಬೇಯಿಸದೆ ಹೀಗೇನೆ ನಾವು ಹಾಕಬಹುದು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಆದ್ಮೇಲೆ ಹಾಕಬಹುದು ಆದರೆ ಅದು ತುಂಬಾ ನೀರು ಬಿಡುತ್ತದೆ ಜಾಸ್ತಿ ನೀರು ಬಿಟ್ರೆ ಪಲ್ಯ ಸ್ವಲ್ಪ ನೀರು ಆಗ್ತದೆ ಅದಷ್ಟು ಚೆನ್ನಾಗಿ ಬರುವುದಿಲ್ಲ ರುಚಿ ಕೂಡ ಅಷ್ಟು ಚೆನ್ನಾಗಿರುವುದಿಲ್ಲ ಆದ ಕಾರಣ ನಾವು ಮೊದಲು ಬೇಯಿಸಿ ಆಮೇಲೆ ಈರುಳ್ಳಿಯನ್ನು ಫ್ರೈ ಮಾಡಿ ಆದ್ಮೇಲೆ ಎಲ್ಲ ಹಾಕಿದ್ರೆ ಈ ತರ ಚೆನ್ನಾಗಿ ಬರುತ್ತದೆ ನೋಡಿ ನಿಮಗೆ ಸ್ವಲ್ಪ ಪಲ್ಯ ನೀರು ಬೇಕು ಅಂತ ಆದ್ರೆ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಆದ್ಮೇಲೆ ಡೈರೆಕ್ಟ್ ಆಗಿ ಅದನ್ನು ಬೇಯಿಸಬಹುದು ನೋಡಿ ಈಗ ಇದರಲ್ಲಿ ಸ್ವಲ್ಪನೂ ನೀರಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಗ ಇದು ರೆಡಿ ಆಯ್ತು ಸಾಕು ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ ಫ್ರೆಂಡ್ಸ್ ರುಚಿಯಾದ ಹೀರೆಕಾಯಿ ಪಲ್ಯ ರೆಡಿ ಆಯ್ತು ನೀವು ಕೂಡ ಇದನ್ನು ಈ ತರ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರ್ತದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ನಾಳೆನ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್